ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾ ಇದ್ದೀನಿ ಅಂದರೆ, ರವೆ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ ಈಸಿ ಮೆಥಡಲ್ಲಿ ಬೇಗ ಕ್ವಿಕ್ಕಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಬನ್ನಿ, ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ರವೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದು ಚೆನ್ನಾಗಿರುತ್ತೆ, ನಾನು ಮೀಡಿಯಂ ರವೆನೇ ಹಾಕಿರೋದು. ಈಗ ಒಂದು ಕಪ್ಪು ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು ಬಟ್ಲು ಸಾರಿ. ನಿಮಗೆ ಈರುಳ್ಳಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಹಾಕ್ಕೊಬೋದು, ಇದೇನು ಸ್ವಲ್ಪನೇ ಅಂತೇನಿಲ್ಲ. ಈರುಳ್ಳಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಟಿರೋ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕೊರ್ಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಟಿರೋದು, ಕೊತ್ತಂಬರಿ ಸಣ್ಣದಾಗಿ ಹಚ್ಚಿಟ್ಟಿರೋದು, ಇಷ್ಟು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಮುಕ್ಕಾಲು ಬಟ್ಲು ಮೊಸರು ತೊಗೊಂಡಿದ್ದೀನಿ, ಹುಳಿ ಮೊಸರು ತೊಗೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ನೀವು ವೆಜಿಟೇಬಲ್ನೂ ಆ್ಯಡ್ ಮಾಡ್ಬೋದು, ಕ್ಯಾರೆಟು ವೆಜಿಟೇಬಲ್ನು ಹಾಕ್ಕೊಬೋದು. ನಾನು ಇದರಲ್ಲಿ ಹಾಕಿಲ್ಲ, ಹಂಗೆ ಮಾಡಿ ಬೇಗ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಇದು ನೋಡ್ಕೊಂಡು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಬೇಕು ನೋಡಿ, ಈ ಹದದಲ್ಲಿ ಇರಬೇಕು ರೊಟ್ಟಿ ತೊಟ್ಟಕ್ಕೆ. ಇದು ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ 20 ಮಿನಿಟ್ಸ್ ಆಗಿದೆ ನೋಡಿ, ಎಲ್ಲ ರವೆ ಎಲ್ಲ ಹರಡ್ಕೊಂಡಿದೆ. ಇದು ಕರೆಕ್ಟ್ ಹದ ಇದೆ, ನನ್ನ ನೀರು ಹಾಕೋ ಅವಶ್ಯಕತೆ ಕಳಿಸ್ಕೊಳೋ ಅವಶ್ಯಕತೆ ಇಲ್ಲ, ಟೈಟ್ ಇಲ್ಲ, ಈ ರೀತಿ ಲೂಸ್ ಆಗಿರಬೇಕು. ಈಗ ಒಂದು ತವದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತೊಟ್ಕೊಬೋದು ಬಾಳೆದಲ್ಲಿ, ಬಟರ್ ಪೇಪರಲ್ಲಿ, ಯಾವುದಲ್ಲಾರು. ನಾನು ಈಗ ಅಂಚಲ್ಲಿ ತಟ್ಟಿ ತೋರಿಸ್ತಾ ಇರೋದು ಇದೆ. ಎಷ್ಟು ತೆಳ್ಳಗೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಎಲ್ಲ ಕ್ಲೋಸ್ ಮಾಡ್ಕೊಬೋದು ನೀಟಾಗಿ. ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು, ಈಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಫೈನಲಿ ರವೆ ರೊಟ್ಟಿ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ಬೇಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.